ಮತ್ತೊಬ್ಬರು ಚಂದ್ರಕಾಂತ್ ಅಂತ ಶಿಕಾರಿಪುರದಿಂದ ಚಂದ್ರಕಾಂತ್ ಅವರು ನಮಸ್ಕಾರ ನಮಸ್ಕಾರ ಸರ್ ಓ ಶಿಕಾರಿಪುರದಿಂದ ಮಾತಾಡಿ ಸರ್ ಹಲೋ ಮಾತಾಡಿ ಮಾತಾಡಿ ಚಂದ್ರಕಾಂತ್ ಅವರೇ ಕೇಳಿಸ್ತಾ ಇದೆ ನಾನು ಶಿಕಾರಿಪುರ ಚಂದ್ರಕಾಂತ್ ರೇವಣಕರ್ ಅಂತ ಹೇಳಿ ಹ್ಮ್ ಯಡೂರಪ್ಪನ ಕುಟುಂಬದ ಬಗ್ಗೆ ನಾನು ಹೇಳಬೇಕು ಅನ್ನೋದಾದ್ರೆ ಎರಡೇ ಮಾತಿನಲ್ಲಿ ಹೇಳ್ತೀನಿ ಹ್ಮ್ ಕಡು ಭ್ರಷ್ಟು ಅಂದ್ರೆ ಇವರೇ ಸರ್ ಯಾಕಂತ ಹೇಳಿದ್ರೆ ಇಡೀ ನನ್ನ ಫ್ಯಾಮಿಲಿನ ಭೂಮಿ ಕೂಡ ಐದು ಎಕರೆ 24 ಗಂಟೆ ಹೊಡ್ಕೊಂಡು ಬಲತ್ಕಾರದಿಂದ ಆರು ಜನ ಕುಟುಂಬ ಜೈಲಿ ಕಳಿಸಿದಂತ ವ್ಯಕ್ತಿ ಅಂದ್ರೆ ಈ ಅಪ್ಪ ಮಕ್ಕಳು ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಆಗಿಲ್ಲ ನಾನು ಕೇಳ್ತಾ ಇದ್ದೀನಿ ನಿಮಗೆ ಪೌರಟಿ ಇವರಿಗೆ ಹೇಳ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಇವರು ಇನ್ನೂ ಕಡು ಭ್ರಷ್ಟ್ರಿ ಎಷ್ಟು ಮಟ್ಟಿಗೆ ಇದಾರೆ ಅಂತ ಹೇಳಿ ನಿಮ್ಗೆಲ್ಲ ಶಿಸ್ತಿ ನೀವು ಕೊಡಕ್ ನಾನು ತಯಾರಿದ್ದೀನಿ ಯಾಕಂತ ಹೇಳಿದ್ರೆ ಅಲ್ಲಿ ನಿಮ್ಮ ಪೆಸೆಟ್ ಕಾಲೇಜ್ ಇದೆಯಲ್ಲ ಹೌದು ಅಲ್ಲೊಂದು ಕ್ಯಾಸೆಟ್ ಕೊಡ್ತೀನಿ ನಿಮಗೆ ಪೆಸೆಟ್ ಕಾಲೇಜಿನ 9 ಕುಟುಂಬ ನಿರ್ನಾಮ ಬೆಳಗಿಂದೇವ 5 ಸುಮಾರು ಬುಲ್ಡೇಜರ್ ಓಡಿಸಿ ತಂದಿದ್ದಾರೆ ಹೌದು ಹೌದು ಒಂದೇ ಒಂದು ಕುಟುಂಬ ವಿರೋಧ ವ್ಯಕ್ತಪಡಿಸಿರುತ್ತೆ ಹೌದು ಕರೆಕ್ಟ್ ಈಗಲೂ ಕೂಡ ನಿಮಗೆ ಅದನ್ನ ಕಾಪಿ ಸಮೇತ ನಮಗೆ ರೆಕಾರ್ಡ್ ಸಮೇತ ನನ್ನ ಹತ್ರ ಇದೆ ಕೊಡ್ತೇನೆ ನಿಮಗೆ ಯಾಕಂತ ಹೇಳಿದ್ರೆ ಇವರು ಏನಂತ ಹೇಳಿದ್ರು 100 ದಿವಸ ನಾವು ಧರಣಿ ಕೂತಿದ್ವಿ ತಾಲೂಕು ಆಫೀಸ್ ಎದುರಿಗೆ ಇಡೀ ನನ್ನ ಕುಟುಂಬ ಸರ್ವನಾಶ ಮಾಡಿಬಿಟ್ಟು ಇವರು ನನ್ನ ಕುಟುಂಬದ ಜಮೀನು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ ಜಮೀನು ಇವತ್ತು ಕಾಲೇಜ್ ಕಟ್ಕೊಂಡಿದ್ದಾರೆ ಇದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲರೂ ಬೇಕಾದ್ರೂ ಕೂಡ ನಾವು ಊಟ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ನನ್ನ ಅಂಕಿ ಅಂಶ ನಿಮಗೆ ಕೊಡ್ಬೇಕನ್ನೋದಾದ್ರೆ ನೀವು ಎನಿ ಟೈಮ್ ನನಗೆ ನಿಮ್ಮ ಪ್ರವಚನ ಕರೀರಿ ನಾನು ನಿಮಗೆ ದಾಖಲೆ ಸಮೇತ ಅವರಿಗೆ ನಾನು ಪೈಲಿ ಕೇಳ್ತೀನಿ ಯಾಕಂದ್ರೆ ಇವತ್ತು ಪವರ್ ಟಿವಿ ನಾನು 25 ದಿವಸ ಆಯ್ತು ನಿಮ್ಮ ನೋಡ್ತಾ ಇದ್ದೀನಿ ನಿಮ್ಮ ಬಗ್ಗೆ ನಾನು ಇಷ್ಟು ಧೈರ್ಯವಾಗಿ ಮೆಚ್ಕೊಳ್ತಾ ಇದ್ದೀನಿ ನಾನು ಇದ್ರ ಬಗ್ಗೆ ನಾನು ತುಂಬಾ ಚಾನ್ಸ್ ಹೇಳಕ್ಕೂ ನಾನು ತಯಾರಿದ್ದೇನೆ ಯಾಕಂದ್ರೆ ಕಡುವು ಭ್ರಷ್ಟಿಗೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಯಾಕಂದ್ರೆ ಇವರು ಅಷ್ಟು ಸುಲಭವಾಗಿ ಬಗ್ಗೋದಿಲ್ಲ ಯಾಕಂತ ಕೇಳಿದ್ರೆ ಈ ಅಪ್ಪ ಮಕ್ಕಳು ಇದ್ರಲ್ಲ ರಿಯಲ್ ಫ್ಯಾಕ್ಟ್ ಮರಿ ಮಕ್ಕಳಿಗೆ ಸಮೇತ ಸೈಟ್ ಅನ್ನ ನೀವು ವಿಡಿಯೋ ಸೈಟ್ ಅನ್ನ ಮಗಳ ಹೆಸರಿಗೆ ಯಾರ್ಯಾರು ಪತ್ರಕರ್ತರಂತ ಹೆಸರಿಗೆ ಹೇಳಿ ತಮ್ಮ ವರ್ಕರ್ಸ್ ಗೆ ತಮ್ಮ ಫ್ಯಾಕ್ಟರಿ ಇದರಲ್ಲಿ ಕಾಲೇಜಲ್ಲಿ ಕೆಲಸ ಮಾಡುವಂತ ಹೆಸರಿಗೆ 3-4 ಸೈಟ್ ಅನ್ನು ಮಾಡ್ಕೊಂಡಿರು 48 ಸೈಟ್ ಇವರು ಇನ್ನು ಯಾವ್ದ್ರಲ್ಲಿ ಕೂಡ ಇನ್ನ ಹೆಸರು ತಯಾರಿದ್ರೆ ಲೆಕ್ಕ ಹಾಕೊಡ್ರಿ ಕರೆಕ್ಟ್ ಕರೆಕ್ಟ್ ಚಂದ್ರಕಾಂತ್ ಅವರೇ ಥ್ಯಾಂಕ್ ಯು ನಮ್ಮ ಜೊತೆಗೆ ಇಲ್ಲಿವರೆಗೆ ಮಾತನಾಡಿದ್ದಕ್ಕೆ